ಇನ್ನು ತಮ್ಮ ಅವಾಗಿನ ಆತ್ಯಾಪ್ತ ಹಾಗೂ ಈಗಿನ ಬದ್ಧವೈರಿ ಚಲುವರಾಯಸ್ವಾಮಿ ಮಾಡಿರುವಂಥ ಗಂಭೀರ ಆರೋಪವನ್ನು ಮಾಜಿ ಸಿಎಂ ಕುಮಾರಸ್ವಾಮಿ ಸಾರಾಸಗಟಾಗಿ ತಳ್ಳಿಹಾಕಿದ್ದಾರೆ. ಚಲುವರಾಯಸ್ವಾಮಿ ಆರೋಪಕ್ಕೆ ತಿರುಗೇಟ್ ಕೊಟ್ಟಿರತಕ್ಕಂಥ ಕುಮಾರಸ್ವಾಮಿ, ಆ ಪ್ರಕರಣದ ತನಿಖೆ ಮಾಡಲಿಲ್ಲವೇ, ನನಗಂಥ ಅವಶ್ಯಕತೆ ಏನಪ್ಪ ಇತ್ತು, ನೀವು ತನಿಖೆ ಮಾಡಲಿಲ್ವಾ ಅದನ್ನು, ನನಗಂಥ ಅವಶ್ಯಕತೆ ಇತ್ತ, ಶ್ರೀಗಳ ಫೋನನ್ನು ಕದ್ದಾಲಿಕೆ ಮಾಡುವಷ್ಟು ಅವಶ್ಯಕತೆ ನನಗೇನಪ್ಪ ಇತ್ತು ಅಂತ ಹೇಳಿ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದ್ದಾರೆ. ಅದರ ಬಗ್ಗೆನೂ ತನಿಖೆ ಮಾಡ್ಲಿಲ್ಲ, ತನಿಖೆ ಎಲ್ಲಿಗೆ ಬಂದಿತ್ತು? ಈಗ ನನಗೆ ಸಂಬಂಧ ಇಲ್ಲದೆ ಇರೋದು, ನಾನು ಇನ್ನೊಬ್ಬರ ಫೋನ್ ಟೆಲಿಫೋನ್ ಟ್ಯಾಪಿಂಗ್ ಮಾಡ್ತಕ್ಕಂಥ ಅವಶ್ಯಕತೆ ನನಗೇನಿತ್ತು? ನನಗೆ ಆ ಥರ ಇದ್ದಿದ್ರೆ, ಟೆಲಿಫೋನ್ ಟ್ಯಾಪಿಂಗ್ ಮಾಡ್ಕೊಂಡಿದ್ದರೆ ನಾನು ಸರ್ಕಾರ ಹೋಗಕ್ಕೆ ಬಿಡ್ತಿದ್ದ? ನಾನು ಸರ್ಕಾರ ಹೋಗೋದಾವತ್ತು? ಅದರಿಂದ ಇಲ್ಲಿ ರಾಜಕಾರಣದಲ್ಲಿ ಹಲವಾರು ರೀತಿಯಲ್ಲಿ ಅಪಪ್ರಚಾರಗಳು ಮಾಡ್ತಕ್ಕಂಥದ್ದು, ಅದರ ಮುಖಾಂತರ ಯಶಸ್ಸು ಕಾಣ್ತೀವಿ ಅಂತ ಕೆಲವರು ತಿಳ್ಕೊಂಡಿದ್ದಾರೆ. ಅದರಲ್ಲಿ ಯಾವುದೂ ಯಶಸ್ಸು ದೊರಕಲ್ಲ.